ಅಕ್ಕ ಕಮಲಶಿಲೆ ಅಂತ ಹೆಸರು ಬರ್ಲಿಕ್ಕೆ ಗುಹೆ ಕಾರಣ ಅಕ್ಕ, ಹಾವಿನ ಹೆಡೆ ರೂಪದಲ್ಲಿ ಇದೆ ಅಕ್ಕ. 20 ನಿಮಿಷ ಒಳಗಡೆ ಹೋಗ್ತೀವಿ, ರಾತ್ರಿ ಎಲ್ಲ ಟೈಗರ್ ಎಲ್ಲ ಬಂದು ತಾಯಿಗೆ ಸೌಂಡ್ ಮಾಡಿ ಪೂಜೆ ಮಾಡಿ ಅಂತ ಹೇಳಿ ಹೋಗುತ್ತೆ. ಇವತ್ತಿಗೂ ಆ ಕಲಿಯುಗದಲ್ಲಿ ನಡ್ಕೊಂಬಂದಿದೆ ಅಕ್ಕ. ಕಮಲಶಿಲೆಗೆ 7 ಗ್ರಾಮ ಅಕ್ಕ, ಸಿದ್ದಾಪುರ ಕೊಡ್ಲಾಡಿ ಆಜಿತ ಗುಂಜೆಲ್ಲ ಗ್ರಾಮ ಇದೆ. 7 ಗ್ರಾಮ ಮೊನ್ನೆ ಯಾತ್ರೆ ಏಪ್ರಿಲ್ 24 ಕಾಯ್ತಕ್ಕ ಪೇಪರಲ್ಲೆಲ್ಲ ಹಾಕಿದ್ದೀವಿ. ಪವರ್ಫುಲ್ ಏರಿಯಾ ಅಕ್ಕ, ಇನ್ನೇನು ಬೇಡ್ಕೊಂಡ್ರೆ ಸಕ್ಸಸ್ ಆಗುತ್ತೆ. ನಾವು ಜೋಗಿ ಕುಟುಂಬ ಅಕ್ಕ, 5 ತಲೆಮಾರಿಂದ ಹೊಟ್ಟೆಪಾಡಿಗೋಸ್ಕರ ಈ ತಾಯಿ ಸೇವೆ ಮಾಡ್ಕೊಂಡಿದ್ದೀವಿ. ವೆರಿ ಪವರ್ಫುಲ್ ಏರಿಯಾ, ಬೇಡ್ಕೊ. ಸರಿ, ಹೋಗಿ ಅಮ್ಮನ ಸ್ನಾನ ಮಾಡತ್ತೆ. ಅಮ್ಮನ ಸ್ನಾನ ಮಾಡ್ಲಿಕ್ಕೆ ಒಂದ್ ಕಾರಣ ಇದೆ ಮಗ. ಅವಳು ಕಮಲಶಿಲೆ ಈಶ್ವರ ನರ್ತಕಿ ಪಿಂಗಳೆ ಆಗಿದ್ಲಂತೆ ಮಗ. ಶಾಪಗ್ರಸ್ತೆಯಿಂದ ಕುಬ್ಜಾಗಿ ಹರ್ಕೊಂಡ್ ಬರ್ತಾರೆ. ಆವಾಗ ಪಾಪ ತೊಳೆಯಲಿಕ್ಕೆ ನೀರು ಒಳಗಡೆ ಹೋಗುತ್ತೆ, ಸಾಕಾಗಲ್ಲ ಮಗ. ಆವಾಗ ನೀರು ಇಲ್ಲಿಂದ ಉದ್ಭವ ಆಗಿ 200 ಫೀಟ್ ದೇವಸ್ಥಾನಕ್ಕೆ ಹೋಗುತ್ತೆ. ನೀವು ಊಟ ಮಾಡೋ ದೊಡ್ಡ ಹಳ್ಳ ನೋಡ್ತಿರಲ್ಲಮ್ಮ, ಹಳ್ಳದಲ್ಲಿ ಹರ್ಕೊಂಡೋಗ ನೀರಿದೆ. ಸರ್ಪತಿ ಅತ್ತ ಒಂದ್ ತಿಂಗಳಾಯ್ತಮ್ಮ ಮನೆಯಿಂದ ತರೋದು ತುಂಬಾ ಕಷ್ಟ ಆಗುತ್ತೆ. ತಾಯಿ ಅನುಗ್ರಹ ಮಾಡಿದಾಳೆ, ಅವಳ ಸೇವೆ ಮಾಡ್ತೀವಿ. ಇವಾಗ ಇಲ್ಲಿ ನೀರು ಬರುವುದಿಲ್ಲ, ಬರಲ್ಲ ಅಯ್ಯ. ಈ ವರ್ಷ ಡ್ರೈ ಆಗಿರುತ್ತೆ, ಮಳೆ ಇಲ್ಲ ಅಯ್ಯ. ಇಲ್ಲಾಂದ್ರೆ ತಂಪಿದ್ರೆ ಇಲ್ಲ, ನೀರು ಯಾವತ್ತೂ ಡ್ರೈ ಆಗ್ತಾ ಇಲ್ಲ. ಹೆಸರೇನು ತೀರ್ಥದ್ದು? ತೀರ್ಥದ್ದು ನಾಗತೀರ್ಥ, ಕಮಲಶಿಲೆ ಕುಬ್ಜೆ, ಈಶ್ವರನ ನರ್ತಕಿ. ಅಕ್ಕ ಒಂದ್ ತಾಯಿ ತಪಾಸ್ ಮಾಡಿರೋದು, ಆ ತಾಯಿ ಜೀವಂತ ಇದ್ದಾಳೆ. ಅದನ್ನ ಪಾರ್ವತಮ್ಮ ಅಂತ ರಾತ್ರಿಗ್ಲೆಲ್ಲ ಇಲ್ಲೇ ಕುತ್ಕೊಂಡಿದ್ 40 ವರ್ಷದ ಹಿಂದೆ. ಪವರ್ಫುಲ್ ಅಮ್ಮ ಅಕ್ಕ, ರಾತ್ರಿಗ್ಲೆಲ್ಲ ಕುತ್ಕೊಂಡು ಅಂದ್ರೆ ಒಂದು ತನ್ನೂ ಇದ್ದಿಲ್ಲ ಅಕ್ಕ. ಮನೆಯವರೆಲ್ಲ ಬಂದು ತಂದು ಕೊಡ್ತಾ ಇದ್ರು ಭಿಕ್ಷೆ ಮಾಡಿ ಅಲ್ಲ. ತಾಯಿ ಪಾರ್ವತಮ್ಮ ಅಂತ ಶೃಂಗೇರಿ ಕಡೆ ಹೋದ್ರು ನೋಡಿ, ಕಿಗ್ಗದ ಹತ್ರ 9 ವರ್ಷ ತಾಯಿ ಜೀವಂತ ಇದ್ದಾಳೆ. ಒಂದ್ ಮೇಲೆ ಮರ ಇದೆ ಮಗ, ಪಪ್ಪನ ಕಾರ್ ಹತ್ರ ಹೋಗ್ತೀವಿ. ಈಗ ಒಂದೊಂದು ಬೇರ್ ಕೆಳಗಡೆ ಬಂದಿಲ್ಲ, ಈಗ ಚಪ್ಪಲ್ ಬಿಡಿ ಅಂತ ಜೋಗಿ ಹಣ್ಣು ಅಂತ ಬೋರ್ಡ್ ಹಾಕಿದ್ನಲ್ಲ ಅಲ್ಲಿದೀವಿ ಅಕ್ಕ. 50 ಅಡಿ ಬೇರ್ ಬೇರ್ಬೇಕಕ್ಕ, ಇಲ್ಲಿ ಕೆಳಗಡೆ ದೇವ್ರು ಬೇರ್ ಬಿಟ್ಟಿಲ್ಲ ಅಕ್ಕ. ಪವರ್ಫುಲ್ ಇದೆ, ಬನ್ನಿ. ಅಲ್ಲ ಇಲ್ಲಿ ತಪಸ್ ಮಾಡಿದವ್ರು ಯಾಕೆ ತಪಸ್ ಮಾಡಿದ್ದು? ಸುಮ್ನೆ ತಾಯಿ ನೋಡ್ಬೇಕಂತ. ಮಾಮೂಲಿ ಮಾಮೂಲಿ ಅಮ್ಮ, 40 ವರ್ಷ ಬ್ಯಾಕ್, 3 ವರ್ಷ 40 ವರ್ಷದ ಹಿಂದೆ ಅವರು ನೋಡಿದ್ರೆ ತಾಯಿ. ನಾನು ನೋಡಿದ್ದೀನಿ, ಇವತ್ತು ಜೀವಂತ ಇದ್ದಾರೆ ಶೃಂಗೇರಿ ಮನೆ. ಅಕ್ಕ ದೇವ್ರು ನೋಡ್ಬೇಕಂತ. ಆದ್ರೆ ದೇವ್ರು ನೋಡ್ಲಿಕ್ಕೆ ಆಗಿಲ್ಲ ಅವ್ರಿಗೆ, ಪರಿಸ್ಥಿತಿ ಆಗ್ಲಿಲ್ಲ. ಈಗ ಈಗ ಈಗಿನ ಜಗತ್ತಲ್ಲಿ ಮೊದ್ಲಿನ ಜಗತ್ತಿನಲ್ಲಿ ಋಷಿಮುನಿಗಳಲ್ಲ ಅವ್ರು, ಮಾಮೂಲಿ ಅಮ್ಮ. ಬಂದ್ ಕರೋ ಟಾರ್ಚ್ ಅಲ್ಲ, ಬಂದು ಸರ್ ಬಂದ್ ಮಾಡಿ, ಬಂದ್ ಬಂದ್ ಮಾಡಿ ಮಗ್ನೆ. ಇಳ್ಕೊಡು ಅಕ್ಕ, ಅಕ್ಕ ಇಳ್ಕೊ ಅಕ್ಕ, ಮಧ್ಯೆ ಹಾಕ್ತಾವ ಹಿಡ್ಕೊ, ನಿಮ್ ಕೈಯಲ್ಲಿ ಹಿಡ್ಕೊ ಸರ್ ಬಂದ್ ಮಾಡಿ. ಡೋನ್ ಹೆದರ್ಕೊಂಬೇಡ, ಮಮ್ಮಿನ ಹಿಡ್ಕೊ ಗಟ್ಟಿ, ಮಮ್ಮಿನ ಹಿಡ್ಕೊ, ಮಮ್ಮಿನ ಹಿಡ್ಕೊ. ದಡ ಕಣ್ಣಿಲ್ಲದ ಜೀವನ ನೋಡಮ್ಮ, 12 ಗಂಟೆ ರಾತ್ರಿ ಹಗಲು ಎಲ್ಲ ಒಂದೇ ಅಮ್ಮ. ಕೂಡು ಜಗನ್ ಜಗತ್ತು ನೋಡಮ್ಮ, 2 ಕಾಲ ಆಯ್ತು, ಜೀವನ ಪೂರ್ತಿ ಕೂಡ್ತಾನೆ, ಎಷ್ಟು ಅಂಧಕಾರ ನೋಡಮ್ಮ. ದುಡ್ಡು ಕಾಸು ಸೆಕೆಂಡ್ರಿ, ಇವತ್ ಬರುತ್ತೆ ದುಡ್ಡು ಕಾಸು ಸೆಕೆಂಡ್ರಿ, ಇವತ್ ಬರುತ್ತೆ ನಾಳೆ ಹೋಗುತ್ತೆ. ಆದ್ರೆ ಮನುಷ್ಯನ ಕಣ್ಣೆಷ್ಟು ಮುಖ್ಯ ನೋಡಮ್ಮ, ತಾವಿ ತನಕನು ಇಷ್ಟೇ ಕೂಡು ಜಗತ್ತು. ಒಂದ್ ನಿಮಿಷನು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ದೇವ್ರು ಕಾಪಾಡ್ಬೇಕು, ಆದಿಶಕ್ತಿ ಒಳ್ಳೇದ್ ಮಾಡಿ, ಅಣ್ಣನ ಸಂಸಾರ ನಿಮ್ಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಇದೊಂದ್ ಪುಟ ಆಫೀಸರ್ ಆಗ್ಬೇಕು, ಚಂದ ಓದು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ, ನಮ್ಮ ಅಣ್ಣಂಗೆ ಎಲ್ಲರಿಗೂ ಒಳ್ಳೆ ಜಾಬ್ ಸಿಗ್ಲಿ, ದೇವ್ರು ಕಾಪಾಡ್ಲಿ. ರೋಹನ್ ಕಣ್ಣು ಎಷ್ಟು ಇಂಪಾರ್ಟೆಂಟ್ ನೋಡು ಮನುಷ್ಯನ ಲೈಫಿಗೆ. ಅಂದ್ಕ ಲೈಫ್ ಇಮ್ಯಾಜಿನ್, ಲೈಫ್ ಲಾಂಗ್ ಬ್ರೈಂಡ್ ಎಷ್ಟು ಕಷ್ಟಪಡ್ತಾರೆ, ಹಿಂಗೆ ಇರ್ತಾರೆ ಮಗ ಲೈಫ್ ಲಾಗು. ನಾವು ಸತ್ತೋದ್ರೆ 2 ಕಣ್ಣು ತಗೊಂಡು ಭೂಮಿ ಒಳಗಡೆ ಹೋಗ್ಬಿಡ್ತೀವಿ ಮಗ, ಅದೇ ದಾನ ಮಾಡೋದ್ರೆ ಕಣ್ಣು ಇಬ್ಬರ ಐ ಓಪನ್ ಆಗುತ್ತೆ. ದೇವ್ರು ಕಾಪಾಡ್ಲಿ ಆಯ್ತಾ. ದೋನ್ ನೋಡಿ, ಗಾಡ್ ಬ್ಯಾಟ್ 1000 ಅಬೋವ್ ಇದೆ ಮಗ, ಎಂತ ಮಾಡೋದಿಲ್ಲ. ಸ್ವಾಮಿ ಬ್ಯಾಟ್ ಆಯ್ತಾ, ಅಣ್ಣನ ಮಾತು ಕೇಳ್ತಾರೆ, ಅಣ್ಣನ ಮಾತು ಕೇಳ್ತಾರೆ, ಏನು ಮಾಡಲ್ಲ ಮಗ. ಮಗ ನಾಗದೇವರು ಜಗತ್ತಲ್ಲಿ ಕಣ್ಣಿ ಕಾಣೋದೇವರು, 1 ತಲೆ 2 ತಲೆ 3 ತಲೆ ಪಪ್ಪ ಅಮ್ಮ ದೇವ್ರು ಬಿಟ್ರೆ ನಾಗ ಮಾತ್ರ ಆಯ್ತಾ ಜಗತ್ತಲ್ಲಿ ಕಣ್ಣಿ ಕಾಣೋದು. ದೊಡ್ಡ ಗುಹೆ ಕಾಶಿಗೆ ಹೋಗುತ್ತಂತೆ ಅಮ್ಮ, ಇದೆಲ್ಲ ಕಾಯ್ಕೊಂಡು ಸರ್ಪ ಇದೆ ಅಂತೆ. ಆಸೆ ಇಲ್ಲ ನಮ್ಗೆ, ತಾಯಿ ಕೊಟ್ಟಿರೋದು ಸಾಕು ಜೀವನಕ್ಕೆ. ಅದು ತಾಯಿ ಪರ್ಮಿಷನ್ ರಾಜ್ಯ ಬೇಲಿ ಹಾಕಿದ್ದಾರೆ, ಯಾರು ಬಂದ್ರು ಅಷ್ಟೇ. ಜುಲೈ ಆಗಸ್ಟ್ ತೋರ್ಸಲ್ಲ, ವೆರಿ ಡೇಂಜರ್ ಇರುತ್ತೆ, ನನ್ನ ಹೊಟ್ಟೆ ಗಂಟ ನೀರು ಬರುತ್ತೆ, ಪವರ್ಫುಲ್ ಮತ್ತೆ ಹಾವು ಇವೆಲ್ಲ ಬೆಳ್ಕೊಂಡ್ ಬಂದಿರುತ್ತೆ. ತುಂಬಾ ಹುಡುಗರು ಮಕ್ಳು ಬಂದ್ರೆ ಕರ್ಕೊಂಡು ಹೋಗ್ತೀವಿ, ಪೂಜೆ ಅಂತೂ ಕಷ್ಟ ಆಗುತ್ತೆ, ಮಾಡ್ತೀವಿ. ಎಲ್ಲಿ ತನಕ ಕರ್ಕೊಂಡು ಹೋಗ್ತೀರಾ? ಇಲ್ಲಿ ತನಕ ಕರ್ಕೊಂಡ್ ಬರ್ತೇನೆ, ಬಾಯ್ಸ್ ಮಾತ್ರ. ಬನ್ನಿ ರೋಹನ್, ರಾತ್ರಿ ಲೆಪರ್ಡ್ ಬರುತ್ತೆ, ಪಾರ್ಕಿ ಪಲ್ಪಿಗ್ ಬರುತ್ತೆ, ಫುಟ್ಟಿಂಗ್ ಅತ್ತಿ. ಓಕೆ ದುಡಮ, ರಾತ್ರಿ ಸಿರೋಸ್ ಎಲ್ಲ ಬರುತ್ತೆ, ಬಂದಿ ಮನ್ಕಂತು ಅದ್ರ ಕಾಲ್ ಬೇಡ. ಸರ್ ಒಂದ್ ವೀಕ್ ಆಯ್ತು ಮಗ ಬಂದ ಹೋಗಿ, ಇಲ್ಲ ಇಲ್ಲ ಮಗ, ಈಗ ಶಕೆ ಅಲ್ಲ ಮಗ, ನೀರ್ ಇಲ್ಲೂ ಇಲ್ಲ, ನೀರೆಲ್ಲೋ ಹೋಗಿದ್ದಾರೆ. ಇಲ್ಲಿ ರಾತ್ರಿ ಮುನ್ಕೊಳತ್ತೆ ಅಕ್ಕ, ಹಗ್ಲಿಕ್ಕೆ ಎದ್ದು ಹೋಗುತ್ತೆ. ನೀವು ನೋಡಿದೀರಾ ಹಾಗಾದ್ರೆ? ಮನೆ ಹತ್ರನೇ ಬರುತ್ತೆ ಹಂದಿ ಕಾಡ್ಕೊಂಡ, ಚಿರತೆ ಕೂಗುತ್ತೆ ದಿನ ಬಂದು, ನಾಯಿನಲ್ಲಿ ಹಿಡ್ಕೊಂಡು ಹೋಗುತ್ತೆ. ಇದು ಎಲ್ಲಿಗೆ ಇದೆ? ತಾಯಿ ತೋರಿಸಿದ್ನಲ್ಲ, ನಿಮ್ಗೆ ತಾಯಿ ತೋರಿಸ್ಲಿಲ್ಲ, ನೀವ್ ಇಂಪಾರ್ಟೆಂಟ್ ನೋಡ್ಲಿಲ್ಲ. ಮತ್ತೆ ಮುಂದೆ ತಕ್ಕೊಂಡು ಮತ್ತೆ ನೋಡ್ಲಿಕ್ಕೆ ಆಗೋದಿಲ್ವಾ? ಈಗ ನೋಡಲ್ಲ, ತಕ್ಕೊಂಡು
ಇವಾಗ ನೀವು ಅದು ಕಾಶಿ ತನಕ ಹೋಗುತ್ತೆ ಅಂತ ಹೇಳಿದ್ರಲ್ಲ, ನೀವು ಕಾಶಿ ತನಕ ಕರ್ಕೊಂಡು ಹೋಗ್ತೀರಾ ಬಂದ್ರೆ? ಇಲ್ಲ ಇಲ್ಲ. ಮತ್ತೆ ಎಷ್ಟು ದೂರ ಹೋಗ್ತೀವಿ? ಇಷ್ಟೇ ನಾವು, ಅದು ಪ್ರತೀತಿ ಅಲ್ಲ, ಹಿಂದೆ ಹಿಂದೆ ಭಕ್ತಿ ಶಕ್ತಿ ಇತ್ತು ಅವಾಗ. ಹಾವಿನ ರೂಪದಲ್ಲಿ ಋಷಿಮುನಿಗಳು ಸಿದ್ಧ ಪುರುಷರು ಎಲ್ಲ ಹೋಗ್ತೀವಿ ನಮ್ಮ ಈಗ ಎಲ್ಲಿದೆ ನಮ್ಮ ದೇವ್ ಸೇವೆ ಮಾಡಿದ್ರೆ ಸಾಕಷ್ಟು. ಬನ್ನಿ ಅಕ್ಕ, ಬಾಕ ಬಾ, ತಲೆ ಕಡೆ ಮಾಡಿ, ತಲೆ ಹೊಡಿತಕ್ಕ ಸರ್, ತಲೆ ಸರ್ ನೋ ನೋಡಿ ವೈಷ್ಣವಿ ಜಮ್ಮು ಜಮ್ಮುವಲ್ಲಿ ಹೀಗೆ ಇದೆ ಮಗ, ಅಮ್ಮನ ಮೊಬೈಲ್ ಅಲ್ಲಿ ತೋರ್ಸಕ್ಕೆ ಹೇಳು ಸಂಜೆ ಇದೇ ತರ ಬಂದಿದೆ ಜಮ್ಮುವಲ್ಲಿ. ಇದು ಸಹ ಉದ್ಭವ ಮಗ, ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ವೀರಭದ್ರ. ಅಕ್ಕ ಕಮಲಶಿಲ ಅಂದ್ರೆ ಲಿಂಗರೂಪಿಣಿ, ಏನ್ ಬೇಕು ಬೇಡ್ಕೋ ತಾಯಿ. ಆ ತಾಯಿ ನಮ್ಮನ್ನು ಒಂದು ತನ್ನನ್ನು ಇದ್ದಿಲ್ಲ, ನಮ್ಮನ್ನು ಕಾಪಾಡಿದವಳೆ, ನಿಮ್ಮನ್ನು ಕಾಪಾಡಿದೇವ್ರಿ. ಮಣ್ಣು ಹಾಕ್ಬೇಕು, ಪವರ್ಫುಲ್ ಇದೆ ಅಕ್ಕ, ಮೂರ್ ಮೂರು ತಿಂಗಳು ಮಾಡ್ಬೇಕು. ಆ ತಾಯಿ ಏನ್ ಪೂಜೆ ಆಗ್ಬೇಕಾದ್ರೆ ಫಸ್ಟ್ ಇಲ್ಲಿ ಅಕ್ಕ, 80 ವರ್ಷ ಪಾಪ 2.5 ಕಿಲೋಮೀಟರ್ ಇಂದ ಬರ್ತಾರೆ. ವೆರಿ ಪವರ್ಫುಲ್ ಬೇಡ್ಕು, ಏನು ಬೇಡ್ಕು ಸರ್. ಥ್ಯಾಂಕ್ ಯು ಸೋ ಮಚ್, ದೇವ್ರು ಕಾಪಾಡ್ಲಿ ಅಕ್ಕ, ಒಳ್ಳೇದಾಗ್ಲಿ ದೇವ್ರು ಕಾಪಾಡ್ಲಿ ಅಕ್ಕ, ಒಳ್ಳೇದಾಗ್ಲಿ. ಹೋಯ್ ಬನ್ನಿ ಅಕ್ಕ, ಜೀವನ ಸಹಾಯ ಮಾಡಿದ್ರು. ಬನ್ನಿ ಬೇಗ ಬನ್ನಿ, ಹಸಿವೆ ಹಸಿತ್ತು, ಬೇಗ ಬನ್ನಿ ನೋಡೋರಿದ್ರೆ. ಅದು ಆ ದಾರಿ ಒಂದು ತೋರಿಸ್ತೀವಿ ಅಂತ ಹೇಳಿದ್ರೆ ಅದು ಎಲ್ಲಿ? ಅದು ಅದು ಸಣ್ಣ ಕಿಂಡಿ ಇದೆ ಅಲ್ಲ, ಅಲ್ಲಿ ಸಫೋಕೇಶನ್ ಆಗುತ್ತೆ, ಒಂದು ತಾಸ್ ಕೊಡು ಅಕ್ಕ. ವೀರಭದ್ರ ಅಮ್ಮನ ಮಗ, ತಾಯಿಯ ಮಗ ವೀರಭದ್ರ. ವೀರಭದ್ರ ವೀರಭದ್ರ ಬಂಗಾರ ನಾಲ್ಕು ಅಣ್ಣಗಳಿದ್ದಾರೆ, ಅವರು ಕಾವಲುಗಾರರು. ಆಯ್ತಾ, ಇಪ್ಪತ್ತೈದು ಸಾವಿರ ಬಸವಣ್ಣ ಕಾಣ್ತಾರೆ, ಇದು ಬಸವಣ್ಣ ಸಿಕ್ಕದ್ದು ಕಾರ್ಯ ಬರೋದು. ಈ ಬಸವಣ್ಣನ ಪ್ರತಿಷ್ಠಾಪನೆ ಮಾಡಿದ್ದೆ ಕಾರ್ಯ ಬರೋದು ಬಸವಣ್ಣ.